ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ, ವಿಶೇಷವಾಗಿ 7ನೇ ವೇತನ ಆಯೋಗದ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಒಂದು ಹೊಸ, ಒಂದು ಧನಾತ್ಮಕವಾಗಿರುವಂಥ ಪಾಸಿಟಿವ್ ಒಂದು ಲೇಟೆಸ್ಟ್ ಅಪ್ಡೇಟ್ ಈಗ ಬಿಡುಗಡೆ ಆಗಿದೆ. ಸೊ ಆದಮೇಲೆ ಏನು ಈ ಒಂದು ಹೊಸ ಅಪ್ಡೇಟ್ ಅಂದರೆ, 7ನೇ ವೇತನ ಆಯೋಗ ಏನಿದೆ, ಸೊ ಅಧ್ಯಕ್ಷರೊಂದಿಗೆ ಎಲ್ಲ ಸದಸ್ಯರು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತಾ ಇದ್ದಾರೆ. ಸೊ ಆದ್ಮೇಲೆ ಇಂದು ಅಂದರೆ 12 ಫೆಬ್ರವರಿ 3 ಗಂಟೆಗೆ ಒಂದು 7ನೇ ವೇತನ ಆಯೋಗವು ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಭೇಟಿ ಆಗ್ತಾ ಇದ್ದಾರೆ. ಅದು ಅಧಿಕೃತವಾಗಿ ಈಗಾಗಲೇ ಕಾರ್ಯಕಲಾಪಗಳಲ್ಲಿ ಮೆನ್ಷನನ್ನು ಮಾಡಲಾಗಿದೆ. ಸೊ ಒಂದು ಹಿನ್ನೆಲೆಯನ್ನು ಗಮನಿಸ್ತಾ ಹೋದಾಗ 7ನೇ ವೇತನ ಆಯೋಗದ ಒಂದು ವರದಿ ತಯಾರಿಕೆ ಕಾರ್ಯ ಏನಿದೆ ಅದು ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿದೆ. ಯಾಕಂದರೆ ಸಾಕಷ್ಟು ಸಮಯಗಳನ್ನು ಈಗಾಗಲೇ ಕೊಡಲಾಗಿತ್ತು, ಸಮಯವನ್ನು ಮುಂದುವರಿಸಲಾಗಿತ್ತು. ಸೊ ಈಗಾಗಲೇ ಸಾಕಷ್ಟು ಈ ವೇತನ ಆಯೋಗ ಏನು ಮಾಡಿದೆ, ವಿವಿಧ ಸರ್ಕಾರಿ ನೌಕರರ ಸಂಘಗಳೊಂದಿಗೆ ಜನಪ್ರಾಯಗಳನ್ನು ಎಲ್ಲವನ್ನು ಕಲೆಕ್ಟ್ ಮಾಡಿಕೊಂಡು ಈಗಾಗಲೇ ತಿಳಿದಿರುವಂಥ ಮಾಹಿತಿ ಪ್ರಕಾರ ವರದಿ ಸಿದ್ಧಪಡಿಸಿದೆ. ಸೊ ಈ ಒಂದು ಭೇಟಿ ಏನಿದೆ, 7ನೇ ವೇತನ ಆಯೋಗ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಭೇಟಿ ಏನಿದೆ, ಸೊ ಎಲ್ಲಿ ಈ ಒಂದು 7ನೇ ವೇತನ ಆಯೋಗವು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವುದಿದೆ ಎಂದು ಒಂದು ಅಧಿಕೃತವಾಗಿರುವಂಥ ಒಂದಿಷ್ಟು ಮಾಹಿತಿಗಳು ಹೇಳ್ತಾ ಇವೆ. ಸೊ ಒಂದು ವೇಳೆ 7ನೇ ವೇತನ ಆಯೋಗವು ಇಂದು ತನ್ನ ವರದಿಯನ್ನು ಅಲ್ಲಿ ಸಲ್ಲಿಸಿದೆ ಆದಲ್ಲಿ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಖಂಡಿತವಾಗಿಯೂ ಕೂಡ ಶೀಘ್ರದಲ್ಲಿಯೇ ಈ ಒಂದು ಆಯೋಗವು ಏನು ವರದಿ ಕೊಟ್ಟಿದೆ ಅದನ್ನು ಅನುಷ್ಠಾನ ಮಾಡುವಂತಹ ಒಂದಿಷ್ಟು ಕಾರ್ಯವು ಸರ್ಕಾರದಿಂದ ಪ್ರಾರಂಭವಾಗ್ತದೆ. ಅಂದರೆ ಪ್ರಥಮವಾಗಿ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ವರದಿಯನ್ನು ಅನುಷ್ಠಾನವನ್ನು ಘೋಷಣೆ ಮಾಡ್ತಾರೆ. ಅದಾದ ಮೇಲೆ ಹಣಕಾಸು ಇಲಾಖೆಯಿಂದ ಅಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಆರ್ಡರ್ ಕೂಡ ಇಶ್ಯೂ ಆಗ್ತದೆ. ಸೊ ಮತ್ತೊಂದು ಕುತೂಹಲಕಾರಿ ಆಗಿರುವಂಥ ವಿಷಯ ಏನಂದರೆ, ಯಾವಾಗ 7ನೇ ವೇತನ ಆಯೋಗವು ಈ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಆಗ್ತಾರೆ, ಅದಾದ ನಂತರ ಮುಂದೆ ಈ ಒಂದು ಹಣಕಾಸು ಆಯೋಗ ಏನಿದೆ ಅದು ಕೂಡ ಈ ಒಂದು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಆಗ್ತಾ ಇದೆ. ಸೊ ಒಟ್ಟಾರೆ ಆಗಿರುವಂಥ ಬೆಳವಣಿಗೆಯನ್ನು ಗಮನಿಸ್ತಾ ಹೋದಾಗ ಖಂಡಿತವಾಗಿಯೂ ಕೂಡ 7ನೇ ವೇತನ ಆಯೋಗವು ತನ್ನ ವರದಿಯನ್ನು ಈ ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಿದೆ. ಸೊ ಆದ್ಮೇಲೆ ಬಹುದಿನದ ಬೇಡಿಕೆ ಆಗಿರುವಂಥ ರಾಜ್ಯ ಸರ್ಕಾರಿ ನೌಕರರ ಒಂದು 7ನೇ ವೇತನ ಆಯೋಗದ ಅನುಷ್ಠಾನ ಏನಿದೆ, ಈ ಒಂದು ಪ್ರಕ್ರಿಯೆ ಕೂಡಲೇ ಕರ್ನಾಟಕ ಸರ್ಕಾರ ಅನುಷ್ಠಾನ ಒಂದು ಮಾಡಲಿ. ಬೆಲೆ ಏರಿಕೆ ಆಗುತ್ತಿರುವಂತಹ ಈ ಒಂದು ವಾತಾವರಣದಲ್ಲಿ ಈ 7ನೇ ವೇತನ ಆಯೋಗವು ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ತಂಪನ್ನು ನೀಡಬಲ್ಲದು ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.